ಈಗಾಗಲೇ ನಾನು ಹೇಳಿದ್ದೇನೆ ನಿಮಗೆಲ್ಲರಿಗೂ ಮಾಧ್ಯಮ ಸಂಮಿತ್ರರಿಗೆ ಎಲ್ಲರಿಗೂ ಗೊತ್ತಿದೆ ರಾಜ್ಯದ ಜನರಿಗೂ ಗೊತ್ತಿದೆ ನಮಗೆ ನಾಯಕರಿಗೆ ಎಷ್ಟೇ ವಿರಸ ಇದ್ದರೂ ಕೂಡ ಕಳೆದ ರಾಜ್ಯಸಭೆಯಲ್ಲೂ ಕೂಡ ನಾನೇ ಡಿಕ್ಲೇರ್ ಮಾಡಿದ್ದು ಎಚ್ ಡಿ ದೇವೇಗೌಡರಿಗೆ ನನ್ನ ಮತ ಅಂತೇಳಿ ಯಾರು ಹೇಳದೆ ಕೇಳದೆ ಡಿಕ್ಲೇರ್ ಮಾಡಿದೆ ಅದು ಅವಿರೋಧವಾಗಿ ಆಯಿತು ಕಳೆದ 2018 ವಿಧಾನಸಭಾ ಚುನಾವಣೆಯಲ್ಲಿ 1,25,000 ಮತದಾರರು ನನ್ನ ಮತ ಕೊಟ್ಟಿರತಕ್ಕಂತದ್ದು ಜೆ ಡಿ ಎಸ್ ಪಕ್ಷಕ್ಕೆ ಆ ಮತದಾರರು ಮನಸ್ಸನ್ನು ನಾನು ಯಾವತ್ತೂ ಕೂಡ ನೋಯಿಸಬಾರದು ಅವರು ಏನು ಆದೇಶ ಕೊಟ್ಟಿದ್ದಾರೆ ಮತದಾರರು ಅದನ್ನು ಪಾಲನೆ ಮಾಡತಕ್ಕಂತದ್ದು ನಮ್ಮ ಕರ್ತವ್ಯ ಜೆ ಡಿ ಎಸ್ ಪಕ್ಷದಿಂದ 1,25,000 ಮತದಾರರು ನನ್ನ ಗೆಲ್ಲಿಸಿದ್ದಾರೆ ನಾನು ಜೆ ಡಿ ಎಸ್ ಶಾಸಕನಾಗೆ ಇದ್ದೇನೆ ಅದರಿಂದ ನಾನು ನನ್ನ ಜೆ ಡಿ ಎಸ್ ಪಕ್ಷಕ್ಕೆ ನನ್ನ ಮತ ನೀಡತಕ್ಕಂತದ್ದು ಇವತ್ತಿಗೂ ಅಸಮಾಧಾನ ಇದೆ ಆದರೆ ಮತದಾರರು ಕೊಟ್ಟಿರತಕ್ಕಂತ ತೀರ್ಪನ್ನ ನಾವು ಶಾಸಕನಾಗಿರುವವರಿಗೂ ಕೂಡ ಗೌರವಿಸತಕ್ಕಂತದ್ದು ನನ್ನ ಕರ್ತವ್ಯ ಅದನ್ನ ಮಾಡ್ತೇನೆ ವರಿಷ್ಠರು ಕಾಲ್ ಮಾಡಿದ್ರು ಅಭ್ಯರ್ಥಿನೂ ಕೂಡ ಬಂದಿದ್ರು ಕೇಳಿದ ಓಕೆ ಆಗಬಹುದಾ ನಾವು ಮುಂದೆ ಏನು ಬರುತ್ತೋ ಮುಂದೆ ಜನಕ್ಕೆ ಬಿಟ್ಬಿಡ್ತೀವಿ ನಮ್ಮ ಜನತೆಗೆ ಮುಂದಿನ ತೀರ್ಮಾನ ಚುನಾವಣೆಗೆ ಇವತ್ತಿನ ರಾಜಕಾರಣ ಪರಿಸ್ಥಿತಿನಲ್ಲಿ ರಾಜಕಾರಣ ಯಾವ ರೀತಿ ಇದೆ ಅನ್ನೋದು ರಾಜ್ಯದ ಜನತೆಗೆ ಬೇಸರ ತಂದಿದೆ ನನಗೂ ಕೂಡ ಮುಂದಿನ ಚುನಾವಣೆ ನಿಲ್ಲಬೇಕಾ ಬೇಡವಾ ಅಂತಕಂತದ್ದು ಇದೆ ನಿಂತ್ರು ಕೂಡ ಏನು ಮಾಡಬೇಕು ಅನ್ನೋದನ್ನ ಜನತೆ ತೀರ್ಮಾನಕ್ಕೆ ಬಿಡ್ತೀನಿ ನನ್ನ ಸ್ವಂತ ಯಾವುದೇ ತೀರ್ಮಾನ ಇರಲ್ಲ ನಮ್ಮ ಕ್ಷೇತ್ರ ಜಿಲ್ಲೆಯ ಜನತೆಯ ತೀರ್ಮಾನ ಓಕೆ ನ್ಯೂಸ್ ಫಾರ್